मातर्मे मातरिष्वन्नपितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्ममृत्यामयानाम् गोविन्दे देहि भक्तिम् भवति च भगवन्ूर्जिताम् निर्निमित्ताम् निर्व्याजाम् निश्चलाम् तद्गुणगणबृहतीम् चाश्वतीमाचुदेव नारायणम् नमस्कृत्य नरं चैव नरोत्तमम् देवीम् सरस्वतीम् व्यासं। ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्यमहिष्ठानाम् इयम् प्रणतिमालिका पूर्णज्ञानाय विद्महे पूर्णानन्दाय धीमहि ತನ್ನೋ ವ್ಯಾತ ಪ್ರಚೋದಯಾತ್ ನಾವು ಮಹಾಭಾರತದ ಶಾಂತಿ ಪರ್ವದಲ್ಲಿ ನಲವತ್ತ ಮೂರು ಅಧ್ಯಾಯಗಳನ್ನು ಚಿಂತಿಸಿ ಈಗ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಇದ್ದೇವೆ ಸಾಧಾರಣ ನಿಯಮವನ್ನ ವಿಶೇಷ ನಿಯಮ ಬಾಧಿಸತ್ತೆ ಅನ್ನೋದು ಗೊತ್ತಿಲ್ಲದ ಸಂಗತಿಯೇನಲ್ಲ ಎಲ್ಲರಿಗೂ ಗೊತ್ತು ಅದಕ್ಕೆ ಒಂದು ಉದಾಹರಣೆ ಈ ಭೀಷ್ಮಾಚಾರ್ಯರ ಉಪದೇಶ ವೇದಾಧ್ಯಯನ ಮಾಡುವಾಗ ದೈನಂದಿನ ಅಧ್ಯಯನ ಮಾಡುವಾಗ ಕೊಳಕು ಪ್ರದೇಶದಲ್ಲಿ ಮಾಡಬೇಡಿ ಅಂತ ಗಾಳಿ ಬೀಸ್ತಾ ಇರುವಾಗ ಮಾಡಬೇಡಿ ಯುದ್ಧದ ಸಂದರ್ಭದಲ್ಲಿ ಮಾಡಬೇಡಿ ಹೀಗೆ ನೂರೆಂಟು ರಿಸ್ಟ್ರಿಕ್ಷನ್ಸ್ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳಿದ ಜಾಗ ಎಂಥದ್ದು ತಲೆಯೋಡುಗಳು ಕಾಣ್ತಾ ಇವೆ ನೆತ್ತರು ಕರೆಗಟ್ಟಿದೆ ಅಲ್ಲಿ ಅಲ್ಲಿ ಕೂದಲುಗಳು ಅನಾಥವಾಗಿ ಬಿದ್ದ ಒಡವೆಗಳು ಮುರಿದು ಬಿದ್ದ ರಥಗಳು ಈ ತರಹದ ದುರ್ಭರ ಸನ್ನಿವೇಶ ಪಿಶಾಚಗಳಿವೆ ಆಯ್ತು ಎಲ್ಲನೂ ಇದೆ ಅಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರಿಂದ ಧರ್ಮ ಉಪದೇಶ ಆಗ್ತಾ ಇದೆ ನೋಡಿ ಯಾವ ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕು ಯಾವ ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕು ಯಾವ ಸಂದರ್ಭದಲ್ಲಿ ಅಧ್ಯಯನ ಮಾಡಬಾರದು ಅನ್ನೋದಕ್ಕೆ ಶಾಸ್ತ್ರದ ವಿಧಿ ಹೀಗೆಲ್ಲ ಇದೆ ವಿಪರೀತ ಸಂತೋಷಗೊಂಡಾಗ ಮಾಡಬೇಡಿ ಅಧ್ಯಯನವನ್ನು ವಿಪರೀತ ದುಃಖಗೊಂಡಾಗ ಮಾಡಬೇಡಿ ಅದು ತಲೆಗೆ ಹೋಗೋದಿಲ್ಲ ಅದಕ್ಕೆ ಯಾರಾದರೂ ಸತ್ತಾಗ ನಿಮಗೆ ದುಃಖ ಇದ್ದರೆ ಅಧ್ಯಯನ ಮಾಡಬೇಡಿ ವಿಶೇಷತಃ ತಂದೆ ತಾಯಿಗಳು ಸತ್ತಾಗ ಉತ್ಕಟವಾದ ದುಃಖ ಇರ್ತದೆ ಮತ್ತೆ ಅನೇಕ ಕರ್ತವ್ಯಗಳಿರುತ್ತೆ ಮಾಡಬೇಡಿ ಇನ್ನು ಬೇರೆಯವರು ಹೋದಾಗ ನಿಮ್ಮ ದುಃಖದ ಪರಿಮಾಣವನ್ನು ನೋಡಿಕೊಂಡು ಮಾಡಬೇಡಿ ಮತ್ತೆ ಅವ್ರಿಗೆ ಸಹಾಯ ಮಾಡೋದಿದ್ರೆ ಅದು ಮಾನವೀಯತೆ ಮತ್ತು ಅದೊಂದು ಪುಣ್ಯದ ಕೆಲಸ ಮಾಡಿ ಸಹಾಯ ಮಾಡ್ತಾ ಅದಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಆಗುವುದಿಲ್ಲ ಇನ್ನು ಪ್ರಾಕೃತಿಕ ವಿಕೋಪದಲ್ಲಿ ಮಾಡಬೇಡಿ ಯುದ್ಧದಲ್ಲಿ ಮಾಡಬೇಡಿ ಅಂತೆಲ್ಲ ಹೇಳಿದ್ರಲ್ಲ ನೋಡಿ ಅದೆಲ್ಲ ಬಿದೋಯ್ತಿದೆ ಒಂದು ದೇವತಾ ಪ್ರತಿಷ್ಠೆ ಆಗುವಾಗ ಒಂದು ಆ ಬ್ರಾಹ್ಮಣನೊಬ್ಬ ಒಂದು ದಾರಿಯಲ್ಲಿ ಹೋಗುವಾಗ ಅದರಲ್ಲಿ ಬಹಳ ಕೂದಲು ಬಿದ್ದಿದ್ರೆ ರಕ್ತ ಇದ್ರೆ ಆಯುಧಾದಿಗಳೆಲ್ಲ ಮುರಿದು ಬಿದ್ದಿದ್ರೆ ಆ ದಾರಿಯಲ್ಲಿ ಹೋಗಬೇಡಿ ಅಂತಾರೆ ಅಂಥದ್ದು ಅಲ್ಲಿ ಉಪದೇಶ ಆಗ್ತಾ ಇದೆ ಇವರಿಗೆ ಶಾಸ್ತ್ರದ ನಿಯಮಗಳು ಏನಿದೆ ಅದಕ್ಕೊಂದು ಅಪವಾದ ಇಲ್ಲಿ ಆಗ್ತಾ ಇದೆ ಮತ್ತೆ ಬಹಳ ಕೆಟ್ಟವರು ಇದ್ದಾಗ ಹತ್ತಿರದಲ್ಲಿ ಉಪದೇಶ ಮಾಡಬೇಡಿ ಅಂತ ನೋಡಿ ರಾಕ್ಷಸರು ಪಿಶಾಚಾರ್ಯೆಲ್ಲ ಇದ್ರು ಅಲ್ಲಿ ಉಪದೇಶ ಆಗ್ತಾ ಇದೆ ಅದರಿಂದಾಗಿ ಸರ್ವೇ ನಿಯಮ ತಾಪವಾದ ಅಂತ ಈ ನಿಯಮಕ್ಕೆ ಮಾತ್ರ ಅಪವಾದ ಇಲ್ಲ ಎಲ್ಲ ನಿಯಮಗಳಿಗೆ ಅಪವಾದ ಇರತ್ತೆ ಅಂತ ಇದ್ರೆ ಆ ನಿಯಮಕ್ಕೆ ಅಪವಾದ ಇರಲ್ಲ ಹಾಗಾಗತ್ತೆ ಈಗ ದೇವರು ಆ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ತಾ ಪರಶುರಾಮನ ಬಗ್ಗೆ ಹೇಳ್ತಾ ಇದ್ದಾನೆ ಯಾಕೆಂದ್ರೆ ಎಲ್ಲರನ್ನ ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಆ ಸರೋವರವನ್ನ ನೋಡಿದ ಹರದ ಅಂತ ಕರೀತಾರೆ ಹರದ ಪಂಚಕ ಐದು ಸರೋವರಗಳು ಐದು ನೀರಿನ ಮೂಲಗಳು ದೇವರ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಕ್ಷತ್ರಿಯರ ನೆತ್ತರು ಹರಿದದ್ದು ಅದು ನೀರಾಗಿ ಬದಲಾಯಿತು ನೆತ್ತರು ನೀರಾಯಿತು ಇದು ಒಂದು ಇನ್ನು ಕೆಲವರು ಒಂದರ್ಥ ಹೇಳ್ತಾರೆ ನ ದಾನನಾದರ ವಿಧೇಸ್ರ ಜೈವ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಉಂಟು ನೆತ್ತರಿನಿಂದ ಮಾಡಿದ್ದು ಅಂತಂದ್ರೆ ಆ ನೆತ್ತರ ನಿಮಿತ್ತ ಮಾಡಿದ್ದು ಅದನ್ನ ಅಂತ ನಾನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನ ಕೊಂದು ಸರೋವರವನ್ನು ಮಾಡಿದ್ದೇನೆ ಈ ಐದು ಸರೋವರಗಳಲ್ಲಿ ಮುಳುಗಿದವ ಎಲ್ಲ ಹತ್ಯೆಯಿಂದ ಉಂಟಾದ ಪಾಪವನ್ನು ಕಳೆದುಕೊಳ್ತಾನೆ ಅನ್ಲಿಕ್ಕಾಗಿ ಮಾಡಿದ್ದನ್ನ ನಾವು ಔಪಚಾರಿಕವಾಗಿ ರಕ್ತದಿಂದಲೇ ಸರೋವರವನ್ನ ಮಾಡಿದ ಅಂತ ಹೇಳ್ತೇವೆ ಅಂತಾರೆ ಹೇಗಿದ್ರೂ ಸರಿಯೇ ಆ ಕಥೆಯನ್ನು ಕೃಷ್ಣ ಹೇಳ್ತಾನೆ ನಮಗೆ ಇವತ್ತು ಬೇಕಾದದ್ದು ಪರಶುರಾಮನ ಕಥೆಯನ್ನ ಡೀಟೇಲ್ ಆಗಿ ಇಲ್ಲಿ ಹೇಳ್ತಾನೆ ಶೃಣು ಕೌಂತೆಯ ಮಯ ಪ್ರತಿಶ್ರ ಮಹರ್ಷೀಣ ಕಥಯತಾಂ ಕಾರಣಂ ಕಾರಣ ತನ್ಮಚ ಓ ಕುಂತಿಯ ಮಗನೇ ಮಹರ್ಷಿಗಳೆಲ್ಲ ಹೇಳುವಾಗ ರಾಮನ ಕಥೆಯನ್ನು ಏನು ಕೇಳಿದ್ದೇನೆ ಅದನ್ನು ನಿನಗೆ ಹೇಳ್ತೇನೆ ಯಥಾಚ ಜಾಮತಜ್ಞೇನ ಕೋಟಿಶ ಕ್ಷತ್ರಿಯ ಹಾ ಸಂಭೂತ ರಾಜವಂಶೇಶು ಯೇ ಭೂಯೋ ಭಾರತೆ ಹಾ ಇದರಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರ ಇದೆ ಈ ಶ್ಲೋಕದಲ್ಲಿ ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗೋದ್ರ ಬಗ್ಗೆ ಹೇಳುತ್ತೇನೆ ಜಾಮತಜ್ಞೇನ ಜಮದಗ್ನಿಯ ಮಗ ಪರಶುರಾಮನಿಂದ ಹತಾಹ ರಾಜವಂಶದಲ್ಲಿ ಹುಟ್ಟಿದವರು ಎಷ್ಟು ಜನ ಸತ್ರು ಮತ್ತೆ ಅವರು ತೇ ಭೂಯೋ ಭಾರತೇ ಹತಾಹ ಮತ್ತೆ ಮಹಾಭಾರತ ಯುದ್ಧದಲ್ಲಿ ಅವರು ಸತ್ರು ಏನಿದು ಇದನ್ನ ಬೇರೆ ಬೇರೆ ಅನ್ವಯ ಮಾಡಬೇಕು ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಪರಶುರಾಮನಿಂದಲೂ ಕೋಟ್ಯಂತರ ಜನರು ಸತ್ರು ಮಹಾಭಾರತ ಯುದ್ಧದಲ್ಲೂ ಕೋಟ್ಯಂತರ ಜನರು ಸತ್ರು ಅಂತ ಹೀಗೆ ಅರ್ಥ ಮಾಡ್ಕೊಳ್ತೇವೆ ಮಧ್ವಾಚಾರ್ಯರು ಹೇಳಿದರು ಇದರ ರಹಸ್ಯವನ್ನು ಬಿಡಿಸಿದ್ರು ಏನು ಕಾರ್ತವೀರ್ಯಾರ್ಜುನನ ಸಮಕಾಲರಾದ ಅಥವಾ ಪರಶುರಾಮ ಇದ್ದಾಗ ಇದ್ದ ರಾಜರು ಒಂದೋ ದೈತ್ಯಾವೇಶಕ್ಕೆ ಒಳಗಾದವರು ಒಂದೋ ದೈತ್ಯರೇ ಆಗಿದ್ದವರು ಅದರಿಂದಾಗಿ ಅವಾಗ ಅವರನ್ನು ಕೊಲ್ಲಬೇಕಾಯಿತು ಕೊಂದ ಮೇಲೆ ಮತ್ತೆ ರಾಜವಂಶದಲ್ಲೇ ಅವರೆಲ್ಲರೂ ಹುಟ್ಟಿದ್ರು ಮತ್ತೆ ಅವರನ್ನ ಕೃಷ್ಣನ ರೂಪದ ಮೂಲಕ ಕೊಲ್ಬೇಕಾಯಿತು ಅಂತ ಅರ್ಥ ಬರುತ್ತೆ ಇದರಲ್ಲಿ ಈಗ ನೋಡಿ ಈಗ ಆ ಶ್ಲೋಕವನ್ನು ನೋಡಿ ಜಾಮದಜ್ಞೇನ ಕೋಟಿಶಃ ಕ್ಷತ್ರಿಯ ಹತಾಹ ಜಾಮದಜ್ಞ ಅಂದ್ರೆ ಪರಶುರಾಮ ಪರಶುರಾಮನಿಂದ ಕೋಟ್ಯಂತರ ಜನ ಸತ್ತರು ತೇ ಭೂಯೋ ಮತ್ತೆ ಭಾರತೇ ಹತಾಹ ಭಾರತದಲ್ಲಿ ಸತ್ತಿದ್ದಾರೆ ನೋಡಿ ಆಚಾರ್ಯರು ಹೇಳೋದು ಎಷ್ಟು ಪ್ರಮಾಣ ಪ್ರಮಿತ ಅಂತ ಜನ್ ಜಹೋ ತನಯಃ ತನಯ ಚಾತ್ಮಜಃ ಕುಶಿಕೋ ನಾಮ ಧರ್ಮ್ನ ತುತ್ರೋ ಮಹೀಪತಿ ಅವನಿಗೆ ಜನ್ಹು ಅಂತ ಒಬ್ಬ ಮಗ ಜನ್ಹು ಅಂತ ಒಬ್ಬ ಕ್ಷತ್ರಿಯ ಅವನು ಜನ್ಹು ಅಂತ ಎಲ್ಲೋ ಹಾಗಿದೆ ಅಲ್ಲ ಜಾಹ್ನವಿ ಇಂತೇವೆ ಗಂಗೆಯನ್ನು ಆ ಜಾಹ್ನವಿ ಅನ್ನುವ ಗಂಗೆ ಏನಿದ್ದಾಳೆ ಆ ಗಂಗೆ ಆ ಯಾಕೆ ಯಾಕೆಂದ್ರೂ ಬಂತು ಅಂದರೆ ಜನ್ಹುವಿನ ತಪೋಬಲವನ್ನು ಜಗತ್ತಿಗೆ ತೋರಿಸಿದಳು ಜನ್ಹ್ನುವಿನ ಮಗಳಂತೆ ಅನ್ನುವ ಅರ್ಥದಲ್ಲಿ ಜಾಹ್ನವಿ ಅಂತ ಕರೀತಾರೆ ಅವನಿಗೆ ಉರು ಜನ್ಹು ಅಂತ ಒಬ್ಬ ಮಗ ಅವನು ಮಗ ವಲ್ಲಭ ಅಂತ ವಲ್ಲಭನ ಮಗ ಕುಶಿಕ ಆ ಕುಶಿಕ ಅಂತನ್ನುವ ಧರ್ಮಜ್ಞ ಏನು ಮಾಡಿದ ಉಗ್ರಂ ತಪಸ್ಸಮಾತಿ ಸಹಸ್ರಾಕ್ಷ ಮಮಿತಂ ತ್ರಿಲೋಕೇಶ್ವರ ತ್ರಿಲೋಕೇಶ್ವರಮಿತ್ಯುತ ಆ ಕುಶಿಕ ಜೋರಾಗಿ ತಪಸ್ಸು ಮಾಡಿದ ಇಂದ್ರನಿಗೆ ಸಮನಾದ ಬರಬೇಕು ಮಗಬೇಕು ಅಂತ ತಪಸಂ ದೃಷ್ಟ ಸಹಸ್ರಾಕ್ಷ ಪುರಂದರ ಸಮರ್ಥಂ ಪುತ್ರಜನೇ ಸ್ವಯಮೇ ಪುತ್ರತ್ವ ವೈತ್ಯಭಾರತ ತಸ್ಯ ತಸಕೇಶ್ವರೇಶ್ವರ ಆ ತಪಸ್ಸನ್ನು ನೋಡಿ ಪುರಂದರ ಇವನು ಕೇಳ್ತಾ ಇರುವ ಕ್ವಾಲಿಟಿಯ ಮಗಬೇಕು ಅಂದರೆ ನಾನೇ ಇವನು ಹೊಟ್ಟೆಯಲ್ಲಿ ಬರಬೇಕು ಅಂತ ಹುಟ್ಟಿ ಬಂದ ಅಂತೆ ಅದರಿಂದಾಗಿ ಇಂದ್ರನ ಅವತಾರ ಗಾಧಿ ಕೆಲವೊಂದು ಹಳೆ ತಾಡವಾಲೆಗಳಲ್ಲಿ ಗಾಥಿ ಅಂತಾರೆ ಎರಡು ಒಂದೇ ಅರ್ಥ ಗಾಥಾ ಅಂತಂದ್ರೆ ಹಾಡುಗಳು ಹಾಡುಗಳೆಲ್ಲ ಇವನ ಬಗ್ಗೆ ಇದೆ ಅದರಿಂದಾಗಿ ಇವನು ಗಾಥಿ ಅಥವಾ ಗಾಧಿ ಗಾಧಿರ್ನಾಮ ಭವತ್ಪುತ್ರ ಕೌಶಿಕಪ್ಪ ಕಶಾತನಃ ಇಂದ್ರ ಗಾಧಿ ಅನ್ನುವ ಹೆಸರಿನ ಮಗನಾದ ತ ಕನ್ಯಾಭವದ್ರಾಜನ್ ನಾಂನ ಸತ್ಯವತಿ ವಿಭೋ ತಾಂ ಗಾಧಿರ್ಭೃಗು ಪುತ್ರಾಯ ಪುತ್ರಾಯಚಿಕಾಯ ದದೌ ಪ್ರಭು ಅವನಿಗೆ ಒಬ್ಬಳು ಮಗಳು ಗಾಧಿಗೆ ಆ ಗಾಧಿಯ ಹೆಸರು ಆ ಗಾಧಿಯ ಮಗಳ ಹೆಸರು ಸತ್ಯವತಿ ಅಂತ ಆ ಸತ್ಯವತಿಯನ್ನ ಗಾಧಿ ರುಚಿಕನಿಗೆ ಕೊಟ್ಟ ತೌಂತೇಯ ಭಾರ್ಗವ ಕುರುಪು ಕುರುಪುಂಗವ ಪುತ್ರಾರ್ಥಂ ಶ್ರಪ ಯಾತ ಚರುಂ ಗಾಧೆ ತಥೈವ ಚ ಆ ಗಾಧಿ ಭೃಗುವಿನ ಮಗ ಈಗ ಗೊತ್ತಾಯ್ತಾ ಪರಶುರಾಮನಿಗೆ ಭಾರ್ಗವ ರಾಮ ಅಂತ ಯಾಕೆ ಕರೀತಾರೆ ಅಂತ ನೋಡಿ ಭೃಗುವಿನ ಮಗ ರುಚಿಕ ರುಚಿಕನ ಮಗ ಜಮದಗ್ನಿ ಜಮದಗ್ನಿಯ ಮಗ ಪರಶುರಾಮ ಭೃಗುವಿನ ವಂಶದಲ್ಲಿ ಬಂದ ಆದ್ದರಿಂದ ಪರಶುರಾಮನನ್ನ ಏನಂತ ಕರೀತಾರೆ ಭಾರ್ಗವ ಅಂತ ಕರೀತಾರೆ ಆಯ್ತಾ ಪುತ್ರಾರ್ಥಂ ತ್ರಪಯ ಮಾತಾ ಚರುಂಗಾಧೆ ಈ ರುಚಿಕ ಒಳ್ಳೆ ತಪಸ್ವಿ ಅವನೇನು ಮಾಡಿದ ಗಾಧಿ ಮತ್ತೆ ಗಾಧಿಯ ಹೆಂಡತಿ ಇಬ್ಬರು ಕೇಳಿಕೊಂಡ್ರು ನಮಗೆ ಒಂದು ಒಳ್ಳೆ ಪುತ್ರ ಸಂತಾನ ಆಗಬೇಕು ಸ್ವಾಮಿ ಅದರಿಂದಾಗಿ ಒಳ್ಳೆ ಗಂಡು ಮಗ ಆಗಲಿ ಅಂತ ನೀವು ಚರುವನ್ನ ಕೊಡ್ರಿ ಅಂತ ಆಹೂಯ ಚಾಹತಾಂ ಭಾರ್ಯಾಂ ರುಚಿ ಕೋ ಭಾರ್ಗವಸ್ತದ ಆಯ್ತು ಅಂತ ಹೇಳಿ ಒಂದು ಚರುವನ್ನ ತಯಾರು ಮಾಡಿದ ಚರು ಅಂತಂದ್ರೆ ಅನ್ನ ಬೇಯಿಸಿದ ಅನ್ನ ಅದನ್ನ ಎಲ್ಲಿ ಹೋಮದಲ್ಲಿಯೇ ಬೇಯಿಸಿ ಅದನ್ನ ಅಗ್ನಿಗೆ ಮತ್ತೆ ಆಹುತಿಯಾಗಿ ಕೊಟ್ಟು ಉಳಿದದ್ದನ್ನ ಇಡೋದನ್ನು ಚರು ಅಂತ ಕರೀತಾರೆ ಚರು ಆಗೋದು ಯಾವಾಗ ಅಂದ್ರೆ ಅನ್ನವನ್ನು ಅಗ್ನಿಗೆ ಸಮರ್ಪಣೆ ಮಾಡಿ ಚರುಶ್ರಪಣ ಅಂತ ಕರೀತಾರೆ ಅದೇ ಹೋಮಾಗ್ನಿಯಲ್ಲೇ ಬೇಯಿಸಿ ಅಲ್ಲೇ ಹೋಮ ಮಾಡಬೇಕು ಅದಕ್ಕೆಲ್ಲ ಮಂತ್ರಗಳೆಲ್ಲ ಉಂಟು ಗೃಹ್ಯ ಅದಕ್ಕೊಂದು ಮಂತ್ರಗಳಿಂದ ಅದನ್ನ ಬೇಯಿಸಿ ಅದನ್ನೇ ಹೋಮಕ್ಕೆ ಹಾಕಬೇಕು ಅದರಲ್ಲಿ ಉಳಿದದ್ದನ್ನ ಸ್ವೀಕಾರ ಮಾಡಬೇಕು ಆ ಉಳಿದದ್ದನ್ನು ಚರು ಅಂತ ಕರೀತಾರೆ ಹಾಗೆ ಚರುವನ್ನು ಶ್ರಪಯಾಮಾಸ ಬೇಯಿಸಿದ ಶ್ರಾಪಾಕೆ ಅಂತ ಧಾತು ಚಾಹತಾಂ ಭಾರ್ಯಾಂ ರುಚಿಕೋ ಭರ್ಗವಸ್ತದ ಆಮೇಲೆ ರುಚಿಕ ತನ್ನ ಹೆಂಡತಿಯನ್ನು ಕರೆದ ಋಚೀಕ ಉಪಯೋಜ್ಯಶ್ಚರು ಭಿ ತಸಿಷ್ಯತೆತ್ರೋ ದೀಪ್ತಿಮ ಕ್ಷತ್ರಿಯರ್ಷಭ ಮಾಡಿದ ಚರುವನ್ನು ಮಾಡಿ ಅವಳನ್ನು ಕರೆದು ಹೇಳಿದ ಸತ್ಯವತಿಗೆ ನೋಡು ಪ್ರಿಯೆ ಈ ಚರುವನ್ನ ನಿನ್ನ ತಾಯಿ ಉಪಯೋಗಿಸಬೇಕು ನಿನ್ನ ತಾಯಿಗೆ ಈ ಚರುವನ್ನು ಕೊಟ್ಟರೆ ತಸ್ಯ ಜನಿಷ್ಯತೆ ಪುತ್ರೋ ದೀಪ್ತಿಮಾನ್ ಕ್ಷತ್ರಿಯರ್ಷಭ ಪ್ರಚಂಡ ಪರಾಕ್ರಮಿ ಅಜಯ್ಯ ಕ್ಷತ್ರಿಯ ಕ್ಷತ್ರಿಯರು ಗೆಲ್ಲಲಾಗದ ಕ್ಷತ್ರಿಯರ್ಷಭಸೂದನ ಕ್ಷತ್ರಿಯರನ್ನ ನಾಶ ಮಾಡುವ ಒಬ್ಬ ಮಗ ಹುಟ್ಟುತ್ತಾನೆ ಅದು ನಿನ್ನ ತಮ್ಮನಾಗಿ ಹುಟ್ಟುತ್ತಾನೆ ಅಂದ್ರೆ ನಿನ್ನ ತಂಗಿ ನಿನ್ನ ತಾಯಿಗೆ ಹುಟ್ಟುತ್ತಾನೆ ತವಾಪಿ ಪುತ್ರಂ ಕಲ್ಯಾಣಿ ಶ್ರುತಿಮಂತಂ ತಪೋನ್ವಿತಂ ಶಮಾತ್ಮಕಂ ಧುಜಶ್ರೇಷ್ಠ ಚರುರೇ ಸವಿಧಾಸ್ಯತೀ ನಿನಗೊಬ್ಬ ಮಗ ಹುಟ್ಟುತ್ತಾನೆ ಈ ಚರುವನ್ನು ತಿಂದರೆ ಕ್ಷಮಾತ್ಮಕ ಇಂದ್ರಿಯ ನಿಗ್ರಹ ಒಳ್ಳೆ ತಪಸ್ವಿ ಅಂತಹ ಶ್ರೇಷ್ಠನನ್ನ ಈ ಚರು ಉಂಟು ಮಾಡುತ್ತೆ ಸೊ ಎರಡು ಚರು ಒಂದನ್ನ ನಿನ್ನ ತಾಯಿಗೆ ಕೊಡಬೇಕು ಬಲಿಷ್ಠನಾದ ಮಗ ಹುಟ್ಟುತ್ತಾನೆ ಎರಡನೆಯದ್ದು ಓ ಈ ಚರು ಇದೆಯಲ್ಲ ಅದನ್ನ ನೀನು ತಿನ್ನಬೇಕು ಬ್ರಾಹ್ಮಣ ಶ್ರೇಷ್ಠ ಹುಟ್ಟುತ್ತಾನೆ ಮುಕ್ತಾರ್ಯಾಚೀಕೋ ಭೃಗನಂದನ ತಪಸ್ರಥೋ ಧೀಮಾರ ಈ ರೀತಿಯಾಗಿ ನುಡಿದು ಮುಂದಿನ ತಪಸ್ಸನ್ನ ಮಾಡಲಿಕ್ಕೆ ಅರಣ್ಯದಲ್ಲಿ ಹೊರಟೋದ ಎಸ್ನೇವ ಕಾಲೇತು ತೀರ್ಥಯಾತ್ರಪ ಗಾಧಿ ಸದಾರಾಪ್ತಃ ಪ್ರತಿ ಇದೇ ಸಂದರ್ಭದಲ್ಲಿ ತೀರ್ಥಸ್ಥಾನಕ್ಕೆ ಅಂತ ಗಾಧಿ ತನ್ನ ಹೆಂಡತಿಯೊಡನೆ ಬಂದ ರುಚಿಕನ ಆಶ್ರಮಕ್ಕೆ ಆಗ ಸತ್ಯವತಿ ಏನು ಮಾಡಿದಳು ಭರ್ತ್ರ ಪ್ರಸನ್ನೇನ ಮಾತ್ರೆ ಹೃಷ್ಟಾನ್ಯವೇದಯತ್ ಗಂಡಕೊಟ್ಟ ಗಂಡ ಕೊಟ್ಟ ಚರುವನ್ನ ತಾಯಿಗೆ ಕೊಟ್ಟಳು ಮಾತಾತು ತಸ್ಯಾ ಕೌಂತೆಯ ದುಹಿತ್ರೇ ಸ್ವಂಚರು ದದೌ ತ್ಚರುಮಥಾ ಜ್ಞಾತಂ ಆತ್ಮ ಸಂಸ್ಥಂ ಚಕಾರ ತಾಯಿಯೋ ತನಗೆ ಕೊಟ್ಟ ಚರುವನ್ನ ಮಗಳಿಗೆ ದಾಟಿಸಿಬಿಟ್ಲು ಮಗಳಿಗೆ ಕೊಟ್ಟ ಚರುವನ್ನ ತಾನು ತಿಂದು ಬಿಟ್ಲು ಯಾಕೆಂದ್ರೆ ಅಳಿಯನಿಗೆ ನನ್ನ ಮಗಳ ಮೇಲೆ ಪ್ರೀತಿ ಇರಬಹುದು ನನ್ನ ಮೇಲಿರತ್ಯೆ ಅಂತ ಅವಳು ಲೆಕ್ಕಾಚಾರ ಹಾಕಿ ಅವಳೇನ್ ಮಾಡಿದ್ಲು ಮಗಳಿಗೆ ಕೊಟ್ಟ ಚರುವನ್ನು ತಾನ್ ತಿಂದ್ಳು ಅಥ ಸತ್ಯವತಿ ಗರ್ಭಂ ಕ್ಷತ್ರಿಯಾಂತಕರಂ ತದಾ ಧಾರಯಾ ಮಾತೀಪ್ತೇನ ವಪುಷ ಘೋರ ದರ್ಶನ ಆಮೇಲೆ ಸತ್ಯವತಿ ಆ ಚರುವನ್ನು ಸ್ವೀಕಾರ ಮಾಡಿದ್ದಾಳೆ ಮುಖದಲ್ಲಿ ರಾವ್ ಕಾಣಿಸ್ತಾ ಇದೆ ತಮೃಚೀಕೃಷ್ಟ ಧ್ಯಾನ ಯೋಗೇನ ಭಾರತ ಅಬ್ರವೀದ್ ಭೃಗು ಭಾರ್ಯಾಂ ಸ್ವಾಂಭಾರ್ಯಾಂವರವರ್ಣಿನೀ ರುಚಿಕ ನೋಡಿದ ನಾನು ಕೊಟ್ಟ ಚರುವನ್ನೇ ಇವಳು ತಿಂದಿದ್ರೆ ಹೀಗಾಗ್ತಾ ಇರಲಿಲ್ವಲ್ಲ ಅಂತ ನೋಡಿಕೊಂಡು ಧ್ಯಾನ ಮಾಡಿದ ವಿಚಾರ ಗೊತ್ತಾಯಿತು ತನ್ನ ಹೆಂಡತಿಗೆ ಹೇಳಿದ ಮಾತ್ರ ಸಿವ್ಯಂಸಿತಾ ಭದ್ರೆ ಚರು ವ್ಯತ್ಯಾಸ ಹೇತುನ ತಸ್ಮಜ್ಜನಿಷ್ಯಸೆ ಪುತ್ರ ಕ್ರೂರ ಕರ್ಮ ಮಹಾಬಲ ರುಚಿಕಹೆಳ್ತನೇ ಯಲೈ ಶೋಭನಳೆ ವ್ಯಂಸಿತಾ ನೀನು ತಾಯಿಯಿಂದ ಮೋಸ ಹೋಗಿದ್ದೀಯಾ ಅವಳೇ ಚರುವನ್ನ ವ್ಯತ್ಯಾಸ ಮಾಡಿದ್ದಾಳೆ ಜನ ತೆ ಮಾತಾ ಬ್ರಹ್ಮಭೂತಂ ತಪೋದನಂ ನೀನು ಘೋರನಾದ ಕ್ಷತ್ರಿಯರನ್ನು ಮಾಡುವ ಮಗನನ್ನ ಪಡೆಯುತ್ತಿ ಬ್ರಾಹ್ಮಣನಿಗೆ ಇರಬಾರದ ಕ್ರೌರ್ಯ ನಿನ್ನ ಮಗನಲ್ಲಿ ಬರುತ್ತೆ ಆದರೆ ನಾವು ಬ್ರಾಹ್ಮಣರು ನಿನ್ನ ತಾಯಿ ಬ್ರಹ್ಮಭೂತಂ ತಪೋಧನಂ ತಪಸ್ವಿಯಾದ ಒಬ್ಬ ಶ್ರೇಷ್ಠನಾದ ಬ್ರಾಹ್ಮಣನನ್ನು ಪಡೆಯುತ್ತಾಳೆ ವಿಶ್ವಂಹಿ ಬ್ರಹ್ಮ ತಪಸ ಮಯಾ ತತ್ರ ಸಮರ್ಪಿತಂ ವಿಶ್ವನಾಮಕನಾದ ಪರಮಾತ್ಮನನ್ನು ಅನುಸಂಧಾನ ಮಾಡಿ ಆ ಚರುವಿನಲ್ಲಿ ನಾನು ಆವಾಹನೆ ಮಾಡಿದ್ದೆ ಇದನ್ನು ತಿಂದವರಿಗೆ ವಿಶ್ವನಾಮಕ ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಅದನ್ನು ನೀಂತಿನ್ಬಿಟ್ಟಿದೆ ಅದನ್ನು ಅವಳು ತಿಂದಿದ್ದಾಳೆ ಸೈವ ಮುಕ್ತಾ ಮಹಾಭಾಗ ಭರ್ತ್ರ ಸತ್ಯವತೀತದ ಪಪಾತ ಶಿರಸಾ ಮಧ್ಯೆ ವೇಪಂತೀತಾಬ್ರವೀದಿದಂ ಆಗ ಗಡಗಡ ನಡುಗಲಿಕ್ ಶುರು ಮಾಡಿದ್ಲು ತನ್ನ ಗಂಡನಿಗೆ ಉದ್ದಂಡ ನಮಸ್ಕಾರ ಮಾಡದ್ಲು ನಾರ್ಹೋಸಿ ಭಗವನ್ನದ್ಯ ವಕ್ತು ವಿಧಂವಚಾಪದುತ್ರ್ಯಸೀತಿ ಮಹಾಮುನೇ ಓ ಮುನಿಯೇ ತನ್ನ ವರ್ಣಕ್ಕೆ ಹೊದ್ದದ ನೀಚ ಬ್ರಾಹ್ಮಣನನ್ನ ನೀನು ಪಡೆಯುತ್ತೀಯಾ ಅಂತ ಮಾತ್ರ ಹೇಳಬೇಡ ಅಂತ ಅವಳು ಹೇಳಿದ್ರು ನೈವಂ ಸಂಕಲ್ಪಿತಕ್ಕಾಮು ಮಯಾ ಭದ್ರೇ ತಥಾತ್ವಯಿ ಉಗ್ರ ಕರ್ಮ ಪುತ್ರಃ ಚರು ವ್ಯತ್ಯಾಸ ಕಾರಣಾತ್ ಅದಕ್ಕೆ ರುಚಿಕ ಹೇಳಿದ ನಾನು ಆ ತರಹ ಅಲ್ಲಮ್ಮ ಸಂಕಲ್ಪ ಮಾಡಿದ್ದಿದ್ದು ನಿನಗೆ ತಪೋನಿಧಿಯಾದ ಬ್ರಾಹ್ಮಣ ಶ್ರೇಷ್ಠನಾದ ಮಗಹುಟ್ಲಿ ಅಂತ ನಿನಗೆ ಸಂಕಲ್ಪ ಮಾಡಿದ್ದಿದ್ದು ಕ್ಷತ್ರಿಯರಲ್ಲಿ ಮಿಗಿಲಾದ ಅರಿಭಯಂಕರನಾದ ಅರಿಘರಟ್ಟ ಅಂತ ಕರೀತಾರೆ ಘರಟ್ಟ ಅಂತಂದ್ರೆ ಅರೆಯುವ ಕಲ್ಲು ಶತ್ರುಗಳನ್ನು ಅರೆಯುವ ಕಲ್ಲಿನಲ್ಲಿ ಹಾಕಿ ಅರೆಯುವವ ಅವನು ಏನಂತ ಕರೀತಾರೆ ಅರಿಘರಟ್ಟ ಸಂಸ್ಕೃತದಲ್ಲಿ ಘರಟ್ಟ ಅಂತಂದ್ರೆ ಒರಳು ಕಲ್ಲು ಅರಿಘರಟ್ಟ ಆಗಲಿ ಅಂತ ಹೇಳಿ ನಿಮ್ಮ ಅಮ್ಮನಿಗೆ ನಾನು ಕೊಟ್ಟಿದ್ದು ಅವಳೇನು ಮಾಡಿದ್ಲು ಉಲ್ಟಾ ಮಾಡಿಬಿಟ್ಲು ಅವಳದ್ದನ್ನು ನೀನ್ ತೆಗೆದುಕೊಳ್ಳುವ ಹಾಗೆ ಮಾಡಿದ್ಲು ನಿನಗೆ ಕೊಟ್ಟಿದ್ದನ್ನು ಅವಳು ತಗೊಂಡ್ಲು ಇಚ್ಛನ್ ಲೋಕಾನಪಿ ಮುನೆ ಸೃಜೇಥಾ ಕಿಂ ಪುನರ್ಮಮ ಶಮಾತ್ಮಕ ಮೃಜುಂ ಪುತ್ರಂ ಲಭೇಯಂ ತಪಸಾಂವರಂ ಅದಕ್ಕೆ ಸತ್ಯವತಿ ಹೇಳಿದ್ಲು ಏನಾಯಿತು ನೀವು ಲೋಕವನ್ನೇ ಉಲ್ಟಾ ಪಲ್ಟಾ ಮಾಡ್ತೀರಂತೆ ನನಗೆ ಹುಟ್ಟುವ ಕ್ರೂರನಾದ ಮಗನನ್ನ ದಯಾವಂತನಾಗಿ ಮಾಡಲಿಕ್ಕಾಗಲ್ವ ನಿಮ್ಮ ಕೈನಲ್ಲಿ ಋಚೀಕ ನೋಕ್ತ ಪೂರ್ವಂ ಮಯಾ ಭದ್ರೆ ಸ್ವೈರೇ ನೃತಂ ವಚಃ ಚಿಮುತಾಜ್ಞಂ ಸಮಾಧಾಯ ಮಂತ್ರವಚ್ಚರು ಸಾಧನೆ ನಾನು ತಮಾಷೆಗೂ ಸುಳ್ಳು ಹೇಳಲಿಲ್ಲ ಯಾವತ್ತೂ ಕೂಡ ಸುಳ್ಳು ಹೇಳೋದು ಅಂದರೆ ಏನು ನನಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಅಂತಲ್ವಾ ನಾನು ಏನು ತಿಳ್ಕೊಂಡಿರ್ತೇನೆ ಅದಕ್ಕೆ ವಿರುದ್ಧವಾಗಿ ನಡೆಯೋದನ್ನೇ ಸುಳ್ಳು ಅಂತ ನಾನು ಮತ್ತೇನಲ್ಲ ಸುಳ್ಳು ಯಾಕೆ ದೋಷ ಅಂತಂದರೆ ಮೋಸ ದೋಷ ಆದ್ದರಿಂದ ಸುಳ್ಳು ಅಂದ್ರೇನು ನನಗೆ ನಾನು ಮಾಡಿಕೊಳ್ಳುವ ಮೋಸ ನನಗೆ ಏನು ಗೊತ್ತಿದೆ ಅದನ್ನು ಮರೆಮಾಚಿ ಗೊತ್ತಿಲ್ಲದೆ ಇರೋದನ್ನು ಅಥವಾ ಅವನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿರುತ್ತೆ ಅದು ನನಗೆ ನಾನೇ ಮಾಡಿಕೊಳ್ಳುವ ಮೋಸ ನಾನು ತಿಳಿದದ್ದೊಂದು ಹೇಳಿದ್ದೊಂದು ಅಂತ ಸುಳ್ಳು ಮೋಸ ಆಗೋದು ಆ ಮೋಸ ಮಾಡಬಾರ್ದು ಅಂದರೆ ಯಥಾರ್ಥವಾದದ್ದನ್ನು ಮುಚ್ಚಿಡೋದು ಅದೇ ಮೋತ ಅಲ್ವಾ ಅದರಿಂದಾಗಿ ನಾನು ಸು ಸಂಕಲ್ಪ ಹೇಗೆ ಮಾಡಿದ್ದೀನೋ ಹಾಗೆ ಹೇಳ್ತಾ ಇದ್ದೇನೆ ಸಂಕಲ್ಪ ಯಾವ ಚರುವನ್ನ ತೆಗೆದುಕೊಂಡ್ರೆ ಉಗ್ರನಾದ ಮಗ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದೇನೋ ಅದು ನೀನು ತಿಂದಿದ್ದಿ ಇಲ್ಲ ಈಗ ಬದಲಾಗತ್ತೆ ಅಂದರೆ ನನಗೆ ನಾನೇ ಅನ್ಯಥಾ ಮಾಡಿದ ಹಾಗೆ ಮೊದಲು ಏನೋ ಅಂದುಕೊಂಡು ಮತ್ತೆ ಏನೋ ಮಾಡಿದ ಹಾಗೆ ಆಗಲ್ಲ ಅಗ್ನಿಯನ್ನ ಅಗ್ನಿಯ ಎದುರುಗಡೆ ಕುಳಿತು ಮಂತ್ರಪೂರ್ವಕವಾಗಿ ಏನನ್ನ ಸಂಕಲ್ಪ ಮಾಡಿದ್ದೇನೋ ಅದು ಬೇರೆ ಆಗ್ಬಿಡ್ಲಿ ಅಂತ ನಾನೀಗ ದೇವತೆಯನ್ನು ಕೇಳಲ್ಲ ಸತ್ಯವತೀ ಕಾಮಮೀ ಮೀದೃಗ್ ಭವೇತ್ ಪೌತ್ರೋ ಮಾಮೈವಂ ತನಯ ಪ್ರಭೋ ಶಮಾತ್ಮಕ ಮೃಜುಂ ಪುತ್ರಂ ಲಭೇಯಂ ಜಪತಾಂಬರ ಅದಕ್ಕೆ ಅವಳು ಹೇಳುದು ಆಯಿತು ಹಾಗಾದರೆ ಮಗ ಬೇಡ ಮೊಮ್ಮಗ ಹೀಗಾಗಲಿ ಏನು ತೊಂದರೆ ಇಲ್ಲ ಕ್ಷಮಾತ್ಮಕನಾದ ರುಜು ನಡೆ ನುಡಿಯಲ್ಲಿ ವಕ್ರವಲ್ಲದ ಮಗನನ್ನ ನಾನು ಪಡೆದೇನು ನೀನು ಅನುಗ್ರಹ ಮಾಡಿದರೆ ಪುತ್ರೇ ನಾಸ್ತಿ ವಿಶೇಷೋಮೇ ಪೌತ್ರೇವಾವರ ವರ್ಣಿನಿ ಯಥಾ ತ್ವಯೋಕ್ತಂ ತು ತಥಾ ಸತ್ ತಥಾ ಭದ್ರೆ ಭವಿಷ್ಯತಿ ಅದಕ್ಕೆ ರುಚಿಕ ಹೇಳ್ದ ಅಲ್ಲ ಮಗ ಈ ರೀತಿ ಹುಟ್ಟಿದ್ರೇನು ಮೊಮ್ಮಗ ಈ ರೀತಿ ಹುಟ್ಟಿದ್ರೇನು ಎರಡೂ ಒಂದೇ ತಾನೆ ನನಗೇನೋ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ ಏನೋ ನೀನು ಕೇಳ್ಕೊತಾ ಇದಿ ಆಗಲಿ ಯಾಕೆಂದ್ರೆ ಅವಳು ಯಾಕೆ ಕೇಳಿದ್ದು ಅಂತಂದ್ರೆ ಅಪ್ಪ ಅಮ್ಮನಿಗೆ ಕೆಟ್ಟ ಬರಬಾರದು ಅಂತ ನಿನ್ನ ಅಪ್ಪ ಅಮ್ಮ ನಿನಗೆ ಮೋತ ಮಾಡಿದ್ರು ವಿಚಾರಿತ ನಿನ್ನ ಅಮ್ಮ ನಿನಗೆ ಮೋತ ಮಾಡಿದ್ಲು ಅಂತ ಆಗತ್ತಲ್ಲ ಬೇಡ ಅದು ಒಂದು ಅಟ್ಲೀಸ್ಟ್ ಒಂದು ತಲೆಮಾರು ಮುಂದೆ ಪೋಸ್ಟ್ ಪೋಸ್ಟ್ಪೋನ್ ಆ ಬೈಗುಳ ಅನ್ನೋದೇನಿದೆ ಅದು ಪೋಸ್ಟ್ಪೋನ್ ಆಗಲಿ ಅಂತ ಹೇಳಿ ಅವಳು ಹೇಳಿದ್ದು ಅದಕ್ಕೆ ರುಚಿಕ ಹೇಳದ ಯಾವುದು ಮಗ ನಮ್ಮ ಮಗ ಕ್ರೂರನಾದ್ರೂ ಒಂದೇ ನಮ್ಮ ಮೊಮ್ಮಗ ಲೋಕ ಕಂಟಕನಾದರೂ ಒಂದೇ ಅದರಲ್ಲೇನಿದೆ ಏನೋ ನೀನ್ ಕೇಳ್ತಾ ಇದೆಯಾ ಆಗ್ಲಿ ತತ ಸತ್ಯವತಿ ಪುತ್ರಂ ಮಾತ ಭಾರ್ಗವಂ ತಪಸ್ಚಿರತಂ ದಾಂತಂ ಜ ಕ್ಷಮಾತ್ಮಕಂ ಹೀಗೆ ಸತ್ಯವತಿ ಒಬ್ಬ ಮಗನನ್ನ ಪಡೆದಳು ತಪಸ್ಸಿನಲ್ಲಿ ರತನಾದ ಇಂದ್ರಿಯ ನಿಗ್ರಹವೇ ಮೈವೆತ್ತ ದೇವರಲ್ಲಿ ತು ತುಂಬು ಭಕ್ತಿ ಇರುವ ಜಮದಗ್ನನ್ನ ಪಡೆದಳು ವಿಶ್ವಾಮಿತ್ರಂಚದಾಯಾದಂ ಗಾಧಿ ಕುಶಿಕನಂದನ ಪ್ರಾಪ ಬ್ರಹ್ಮರ್ಷಿ ಸಮಿತಂ ವಿಶ್ವೇಣ ಬ್ರಹ್ಮಣಾಯುತಂ ಈ ವಿಶ್ವಾಮಿತ್ರ ಅಂತನ್ನುವ ಮಗನನ್ನ ಗಾಧಿ ಪಡೆದ ಅದೇ ಹೆಸರಿಟ್ರು ವಿಶ್ವಾಮಿತ್ರ ಅಂತ ವಿಶ್ವ ಎನ್ನುವ ದೇವರಿಗೆ ಮಿತ್ರನಾದವ ಮತ್ತು ದೀರ್ಘ ಏನ್ರಿ ಅದು ಅಂದರೆ ಮಿತ್ರೇ ತರ ಶೌಚ ಅಂತ ಸೂತ್ರ ವಿಶ್ವಾಮಿತ್ರ ವಿಶ್ವಮಿತ್ರನೇ ವಿಶ್ವಾಮಿತ್ರ ಅಂತ ಆಗಿದ್ದು ಅಂತ ವೈಯಾಕರಣರು ಒಪ್ಕೊಂಡ್ಬುಟ್ಟಿದ್ದಾರೆ ಯಾಕೆಂದರೆ ಜನರ ಪ್ರಯೋಗ ಹಾಗೆ ಇದೆ ವಿಶ್ವಕ್ಕೆ ಅಮಿತ್ರ ಅಲ್ಲ ಅವನು ವಿಶ್ವಕ್ಕೆ ಮಿತ್ರನೇ ಯಾಕೆಂದ್ರೆ ಇಡೀ ಜಗತ್ತಿಗೆ ಮಿತ್ರ ಸೂರ್ಯನ ಒಳಗಡೆ ಇರುವ ದೇವರ ರಹಸ್ಯವನ್ನು ಗಾಯತ್ರಿ ಮಂತ್ರದ ಮೂಲಕ ಕೊಟ್ಟವ ಅವನು ವಿಶ್ವಾಮಿತ್ರನೇ ಈಗ ದ್ವಾದಶಿ ತ್ರಯೋದಶಿ ದೀರ್ಘ ಏಕದಶಿ ಆಗಬೇಕು ಆಗಲ್ಲ ಏಕಾದಶಿ ಅಂತಾನೆ ಪ್ರಯೋಗ ಯಾಕೆ ಜನ ಹಾಗೆ ಬಂದ್ಬಿಟ್ಟಿದ್ದಾರೆ ಅದನ್ನೆಲ್ಲ ಚೇಂಜ್ ಮಾಡಿ ಇಲ್ಲ ಇಲ್ಲ ವ್ಯಾಕರಣದ ಪ್ರಕಾರ ಏಕಾದಶಿ ಆಗಬೇಕು ಅಂತ ಯಾರು ಹೇಳೋಲ್ಲ ಏಕಾದಶಿ ಅಂತನ್ನುವ ರೂಪವನ್ನ ವಿ ಹ್ಯಾವ್ ಅಕ್ಸೆಪ್ಟೆಡ್ ಒಪ್ಕೊಂಡ್ ಇನ್ಯಾವ ಮೇಲ್ಗಡೆಯ ರೂಲ್ ಬೇಕಿಲ್ಲ ಅದಕ್ಕೆ ಏಕಾದಶಿ ಅಂತ ಮಾಡಬೇಕಾಗಿಲ್ಲ ಇದು ಪಾಯಿಂಟ್ ಅದರಿಂದಾಗಿ ವಿಶ್ವಾಮಿತ್ರ ಅಂದರೆ ಏನರ್ಥ ಒಂದರ್ಥ ಇಡೀ ಜಗತ್ತಿಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟವ ಗಾಯತ್ರಿ ಅಂದ್ರೇನು ಗಾಯಂತಂ ತ್ರಾಯತಿ ಹಾಡುವವನನ್ನು ರಕ್ಷಿಸುವ ದೇವರು ಗಾಯತ್ರಿ ಒಂದು ಎರಡರ್ಥ ಉಂಟು ಗಾಯಕ ಸ್ತ್ರಾತಿ ಚಾಕ್ಷಿಲಂ ಅಂತ ಹೇಳ್ತಾರೆ ದೇವರೇ ಅದು ಇಡೀ ಮಂತ್ರಕ್ಕೆ ಆರು ಅರ್ಥಗಳುಂಟು ಆರು ಮಜಲುಗಳುಂಟು ಅದರಲ್ಲಿ ಒಂದು ಮಜಲು ವಾಗಭಿಮಾನಿಯಾದ ಪರಮಾತ್ಮನ ಸ್ತ್ರೀ ರೂಪವನ್ನು ಹೇಳುತ್ತಾ ಇದೆ ಹಯಗ್ರೀವ ರೂಪವನ್ನು ಅದು ಹೇಳ್ತಾ ಇದೆ ಆ ಮಂತ್ರ ಸ್ತ್ರೀರೂಪೋ ಹಯ ಶೀರ್ಷಕ ಹೆಣ್ಣಿನ ರೂಪದಲ್ಲಿ ಇರುವ ಹಯಗ್ರೀವ ನಾಮಕ ಪರಮಾತ್ಮನನ್ನ ಗಾಯತ್ರಿ ಹೇಳ್ತಾ ಇದೆ ಅವಾಗೇನರ್ಥ ಗಾಯಕಃ ತ್ರಾಚಿಚ ಅಖಿಲಂ ದೇವರು ಮೊಟ್ಟ ಮೊದಲು ವೇದಗಳನ್ನ ಹೇಳಿದವ ಅದರಿಂದಾಗಿ ಗಾಯಕ ಆಮೇಲೆ ಎಲ್ಲರನ್ನ ರಕ್ಷಣೆ ಮಾಡಿದ ಜ್ಞಾನ ಕೊಟ್ಟು ಹೀಗಾಗಿ ತ್ರ ಗಾಯತ್ರಿ ಅಂತ ಆ ಹಯಗ್ರೀವ ರೂಪಿ ಪರಮಾತ್ಮನನ್ನು ಹೇಳ್ತಾರೆ ಹಾಗೆ ಇನ್ನೊಂದರ್ಥ ಮಿತ್ರ ಗಾಯಂತ್ರ ಎರಡನೇ ಅರ್ಥ ಹಾಡುವವನನ್ನು ರಕ್ಷಿಸುತ್ತಾನೆ ಮಿತ್ರ ಅಂದ್ರೆ ಏನು ಮಿಥ್ಯಾತಿ ತಿಳಿದಿದ್ದಾನೆ ಅಂತ ರಕ್ಷಿಸುತ್ತಾನೆ ಮಿತ್ರ ಗಾಯತ್ರಿ ಅಂದರು ಮಿತ್ರ ಅಂದ್ರೂ ಒಂದೇ ವಿಶ್ವನಾಮಕ ಪರಮಾತ್ಮನ ಅನುಗ್ರಹದಿಂದ ಎಲ್ಲರಿಗೂ ಮಿತ್ರನಾದವ ಅರಿವು ಕೊಟ್ಟು ರಕ್ಷಿಸಿದವ ಹೀಗಾಗಿಯೂ ಅವನು ವಿಶ್ವಾಮಿತ್ರ ಅದರಿಂದ ವಿಶ್ವಾಮಿತ್ರ ಅಂತ ಅವನ ಹೆಸರು ರುಚಿಕೋ ಜನ ಮಾತಾ ಜಮದಗ್ನಿಂ ತಪೋ ನಿಧಿಂ ಇನ್ನು ವಿಶ್ವೇನ ಬ್ರಹ್ಮಣಾಯಿತ ಎರಡನೇ ಅರ್ಥ ವಿಶ್ವ ಎಂಬ ಬ್ರಹ್ಮನಿಂದ ಕೂಡಿದವ ದೇವರ ಗೆಳೆಯ ವಿಶ್ವಾಮಿತ್ರ ಅಂದರೆ ರುಚಿಕ ಜಮದಗ್ನಿಯನ್ನು ಹುಟ್ಟಿಸಿದ ಜಮದಗ್ನಿಯೂ ಕೂಡ ಸುಧಾರುಣಂ ಪುತ್ರಂ ಜನಯಾಮಾಸ ಭೀಕರನಾದ ಪರಶುರಾಮನನ್ನು ಹುಟ್ಟಿಸಿದ ಅವನ ಹೆಸರು ರಾಮ ಅಂತ ಕೊಡಲಿ ಹಿಡಿದ ರಾಮ ಅಂತ ನಾವು ಗುರುತಿಸೋದು ಕೊಡಲಿ ರಾಮ ಸರ್ವವಿದ್ಯಾಂತಗಂ ವಿದ್ಯಾಂತಗಂ ಶ್ರೇಷ್ಠ ಧನುರ್ವೇದಸ್ತ್ಯಪಾರಗಂ ರಾಮಂ ಕ್ಷತ್ರಿಯ ಅಹಂತಾರಂ ಪ್ರದೀಪ್ತ ಪಾವಕಂ ಎಲ್ಲ ವಿದ್ಯೆಯ ಕೊನೆಯನ್ನು ಬಲ್ಲ ಧನುರ್ವೇದವನ್ನ ಚೆನ್ನಾಗಿ ತಿಳಿದಿರುವ ಕ್ಷತ್ರಿಯರನ್ನೆಲ್ಲ ನಾಶ ಮಾಡುವ ಉರಿದುರಿಯುವ ಬೆಂಕಿಯಂತೆ ಕೆಂಪಾಗಿರುವ ರಾಮನನ್ನು ಪಡೆದ ಆಮೇಲೆ ಕೊಡಲಿ ಹಿಡಿದ ರಾಮ ಆದ್ದರಿಂದ ಕೊಡಲಿ ರಾಮ ಇದು ಏನಾಯ್ತು ಈ ಕಥೆಯನ್ನ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ ಮಂತ್ರ ಆಗಲಿ ತಂತ್ರಗಳಾಗಲಿ ಸ್ವಭಾವವನ್ನು ಬದಲಿಸುವುದಿಲ್ಲ ನಂಬರ್ ಒನ್ ನಂಬರ್ ಟು ಆಗಬೇಕು ಅಂತ ಇರೋದನ್ನ ಮಂತ್ರ ಆಗಲಿ ಸಂಕಲ್ಪ ಆಗಲಿ ನಮ್ಮ ಎಚ್ಚರ ಆಗಲಿ ಅದು ಯಾವುದು ಬದಲಾಯಿಸೋದಿಲ್ಲ ಆಗಬೇಕಾದದ್ದು ಹಾಗೇ ಆಗತ್ತೆ ಏನು ಮಾಡಿದ್ರು ಅದು ನಿಲ್ಲ ಪರಿಣಾಮ ಆಗೋದು ಪರಿಣಾಮ ಕಡಿಮೆ ಆಗೋದು ಯಾವಾಗ ಅಂತಂದ್ರೆ ಅದು ವೈಯಕ್ತಿಕವಾಗಿ ಆದರೆ ದೀರ್ಘ ಕಾಲದಲ್ಲಿ ಜಗತ್ತಿನಲ್ಲಿ ಆಗಬೇಕಾದದ್ದು ಹಾಗೆ ಆಗತ್ತೆ ಇವಾಗ ಔಷಧಿ ತಗೊಳ್ಳೋ ಹಾಗೆ ಸಾವು ಮುಂದೆ ಹೋಗುತ್ತೆ ವಿನಃ ಸಾವು ಇಲ್ಲ ಆಗೋದಿಲ್ಲ ಇದನ್ನು ನಿರೂಪಣೆ ಮಾಡ್ತಾರೆ ಬ್ರಾಹ್ಮಣನಾದವನಿಗೆ ಬ್ರಾಹ್ಮಣನಾದ ಬ್ರಾಹ್ಮಣ ಗುಣ ಇರುವವನೇ ಮಗನಾಗಿ ಬರಬೇಕು ಅಂತ ಇಲ್ಲ ತನ್ಮೂಲಕ ಜಾತಿ ವ್ಯವಸ್ಥೆ ಅಂತನ್ನೋದು ಇರತ್ತೆ ಇರಲ್ಲ ಅಂತಿಲ್ಲ ಆ ಜಾತಿಯ ಮೇಲೇರಿ ಕುಣಿಯೋದು ವರ್ಣ ಅಂತ ಒಂದು ತೋರಿಸಿದ ಹಾಗಾಯಿತು ವರ್ಣ ಅನ್ನೋದು ಸ್ವಭಾವ ವರ್ಣ ಅಂದ್ರೆ ಸ್ವಭಾವ ಆ ಸ್ವಭಾವ ಜಾತಿಯನ್ನ ಮೀರಿ ಬರುತ್ತೆ ಹಾಗಾದ್ರೆ ನಾವೀಗ ಜಾತಿಯ ಮರ್ಯಾದೆಗಳನ್ನ ಗೌರವಿಸಬೇಕೋ ಗೌರವಿಸಬಾರದೋ ಗೌರವಿಸಬೇಕು ಆದರೆ ಜಾತಿ ಮೀರಿ ಒಬ್ಬನಲ್ಲಿ ಗುಣ ಕಂಡಾಗ ಅವನನ್ನು ಗೌರವಿಸಬೇಕು ಇದು ಮಧ್ವಾಚಾರ್ಯರು ಹೇಳಿದ ತತ್ವ ಇದೇ ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನು ಬರೆಯುವಾಗ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಮಧ್ವಾಚಾರ್ಯರು ಬರೀತಾರೆ ಹರಿಭಕ್ತಾವನುಚ್ಚಸ್ತು ವರುಣೋಚ್ಚೋನಾತಿ ಪೂಜ್ಯತೆ ಪರಮಾತ್ಮನ ಭಕ್ತಿಯಲ್ಲಿ ಎತ್ತರ ವಿರದ ಆದರೆ ಬ್ರಾಹ್ಮಣಾದಿ ವರ್ಣದಿಂದ ಕೂಡಿರುವವನನ್ನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನನ್ನು ಹೆಚ್ಚು ಪೂಜಿಸುವ ಅಗತ್ಯ ಇಲ್ಲ ಹರಿಭಕ್ತವು ಅನುಚ್ಚಸ್ತು ನಾತಿ ಪೂಜ್ಯತೆ ಆಯ್ತಾ ಆದರೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ ದೇವರ ಭಕ್ತನಾಗಿದ್ದು ಅವನು ಯಾವುದೇ ಕೆಳ ಜಾತಿಯಲ್ಲಿ ಹುಟ್ಟಿದರು ಗೌರವಿಸಬೇಕು ವಿನಾ ಪ್ರಣಾಮ ನಮಸ್ಕಾರವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಅವನಿಗೆ ಇದು ಶಾಸ್ತ್ರದ ಸ್ಪಷ್ಟ ನಿರ್ದೇಶ ಅದಕ್ಕೂ ಮೀರಿ ತೋರಿದರೆ ಮಾಡಬಹುದು ಕನಕದಾಸರು ನಮಸ್ಕಾರ ಮಾಡುತ್ತಿರೋ ಮಾಡಲ್ವೋ ಮಾಡುತ್ತೀವಿ ಹಾಗೆ ಇದೆಲ್ಲ ಆಚಾರ್ಯರು ಹೇಳಿದ್ದು ಮಧ್ವಾಚಾರ್ಯರು ಹೇಳಿದ್ದು ಶಾಸ್ತ್ರ ಸಿದ್ಧವಾದದ್ದು ಆದರೆ ಮಧ್ವರು ಹೊರಗಡೆ ಜಗತ್ತಿಗೆ ಪೋರ್ಟ್ರೆ ಆಗಿರೋದೇ ಬೇರೆ ನಮ್ಮಂಥವರಿಂದ ಏನೇನೋ ತಪ್ಪಾಗಿ ಅವ್ರ ಬಗ್ಗೆ ನಿಷ್ಠುರರು ಹೊರಟರು ತಾವೊಬ್ಬರೇ ಮೇಲೆ ಅಂತ ಅನ್ಕೋತಾರೆ ಅಂತ ಆದ್ರೆ ಆಚಾರ್ಯ ಗ್ರಂಥಲ್ಲಿ ಆತರ ಕಂಡಿಲ್ಲ ಮಾಧ್ಯರಲ್ಲಿ ಆತರ ಕಾಣ್ತಾ ಇದೆ ಅಂದ್ರೆ ಮಾಡ ಮತದ ದೋಷ ಅಲ್ಲ ಅದು ಮತೀಯರ ದೋಷ ಇಲ್ಲಿ ಏ ತಸ್ಮಿನ್ನೇ ವಕಾಲೇತು ಅದರಿಂದಾಗಿ ಜಾತಿ ಮತ್ತೆ ವರ್ಣ ಅವುಗಳ ನಡುವಣ ಸಂಘರ್ಷ ಇಲ್ಲಿಂದ ಎಸ್ಟಾಬ್ಲಿಷ್ ಆಯಿತು ನೋಡಿ ಅವನು ಮಂತ್ರ ಅವಳು ಯಾರು ಕ್ಷತ್ರಿಯ ಸ್ತ್ರೀ ಸತ್ಯವತಿ ರುಚಿಕ ಯಾರು ಬ್ರಾಹ್ಮಣ ಆ ಬ್ರಾಹ್ಮಣನಾದವ ಕ್ಷತ್ರಿಯ ಕನ್ಯೆಯನ್ನ ಮದುವೆ ಆದ ಗಾದಿ ಕೊಡ್ಲಿಕ್ಕೆ ಒಪ್ಲೇ ಇಲ್ಲ ಅದೊಂದು ಕಥೆ ಉಂಟು ತನ್ನ ನಾನು ಮಗಳನ್ನು ಕೊಡಲ್ಲ ಅಂತ ಅಯ್ಯೋ ಈ ಬ್ರಾಹ್ಮಣನಿಗೆ ಯಾರು ಕೊಡಬೇಕು ನನ್ನ ಮಗಳು ದುಃಖದಲ್ಲಿ ನವೆಯೇ ಅಂತ ಎಲ್ಲರಿಗೂ ಅದೇ ಭ್ರಮೆ ಹೆಚ್ಚಿನವರಿಗೆ ಏ ಬ್ರಾಹ್ಮಣರಿಗೆಲ್ಲ ಮಗಳನ್ನು ಕೊಡಲ್ಲಪ್ಪ ಯಾಕೆ ಅಂದರೆ ಸುಮ್ಮನೆ ದುಃಖ ಪುರಂದರದಾಸರು ಒಂದು ಹಾಡೇ ಬರೆದಿದ್ದಾರೆ ಒಲ್ಲೇನ ವೈದಿಕ ಗಂಡನ್ನ ಅಂತ ಆ ವೈದಿಕ ಗಂಡನನ್ನ ನಾನು ಒಲ್ಲೆ ವೈದಿಕ ಗಂಡನನ್ನ ಒಲ್ಲೆ ಅಂತ ಪುರಂದರದಾಸರದು ಪದ್ಯ ನ ವೈದಿಕ ಗಂಡನ್ನ ಅಂತ ಆಮೇಲೆ ಒಬ್ಬ ಬ್ರಾಹ್ಮಣ ಮಧ್ವಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ಏಕಾದಶಿ ಮಾಡಲಿಕ್ಕೆ ಶುರು ಮಾಡ್ತಾನೆ ಅವನ ಹೆಂಡತಿ ಹೇಗೆ ಸಂಕಟ ಪಡಬಹುದು ಅಂತ ಅವರೊಂದು ಪದ್ಯವನ್ನು ಬರೆದಿದ್ದಾರೆ ಅಕ್ಕಟಕ್ಕ ಟೆನ್ನ ಗಂಡ ವೈಷ್ಣವನಾದ ಕಾರಣ ಅಂತ ಒಂದು ಪದ್ಯ ಅದು ಮಡಿಸೀರೆ ಉಡಬೇಕು ಉಪವಾಸ ಮಾಡಬೇಕು ಅಕ್ಕಟಕ್ಕ ಗಂಡ ವೈಷ್ಣವನಾದ ಕಾರಣ ಮೊದಲು ಏಕಾದಶಿ ಬಂದ್ರೆ ಹೆಸರು ಬೇಳೆ ಉಸಲಿಯನ್ನು ತಿಂತಾ ಇದ್ವಿ ಅದರಲ್ಲಿ ಅದು ನನಗೆ ಪರ್ಫೆಕ್ಟ್ ಇದು ನೆನಪಿಲ್ಲ ಈಗ ಅಯ್ಯೋ ರಾಮ ಇಡೀ ದಿವಸ ಉಪವಾಸ ಮಾಡಿ ತೀರಾ ಹಸಿವೆ ಅಂತ ಹೇಳಿದ್ರೆ ಒಂದು ಅವಲಕ್ಕಿನೂ ತಿನ್ಲಿಕ್ಕೆ ಬಿಡಲ್ಲ ನನ್ನ ಗಂಡ ಮಾರನೇ ದಿವಸ ಬೆಳಗ್ಗೆ ಬೇಗ ಹೇಳ್ತಾನೆ ಅಕ್ಕ ಟಕ್ಕ ಟೆನ್ನ ಗಂಡ ವೈಷ್ಣವನಾದ ಕಾರಣ ಅಂತ ಅವಳು ತನ್ನ ನೋವನ್ನು ಹಂಚಿಕೊಳ್ತಾಳೆ ಮೊದಲು ಎಷ್ಟು ಚೆನ್ನಾಗಿರ್ತಿತ್ತು ಉಪವಾಸ ಏಕಾದಶಿ ಉಪವಾಸ ಮಾಡಲು ಸಂಕಲ್ಪಿಸುವ ಮುನ್ನ ಹೇಗಿತ್ತು ಏಕಾದಶಿ ಉಪವಾಸ ಮಾಡ್ತೇನೆ ಅಂತಂದಾಗ ಹೇಳ್ತಾರೆ ಇತ್ತಂದರೆ ಒಳಗಡೆಯಿಂದ ಅದನ್ನು ಒಪ್ಕೊಂಡಿರಲ್ಲ ಗಂಡನ ಬಲವಂತಕ್ಕಾಗಿ ಹೊರಗಡೆಯಿಂದ ಒಪ್ಕೊಂಡಿರ್ತಾರೆ ಅಂತನ್ನುವ ಒಂದು ಇದೆಲ್ಲ ಹೆಣ್ಣು ಮಕ್ಕಳ ಮನಸ್ಸನ್ನು ಸಮಾಜದಲ್ಲಿ ಬೇರೆ ಬೇರೆಯವರ ಮನಸ್ಥಿತಿಯನ್ನು ಅವತ್ತು ಅನುವಾದ ಮಾಡಿದ್ದಾರೆ ಪುರಂದರದಾಸರು ನಮಗೆ ಯಾಕೆ ಮುಖ್ಯ ಆಗ್ತಾರೆ ಅಂದರೆ ಅವರು ಎಲ್ಲ ತರಹದ ಜನರ ಬಗ್ಗೆ ಮಾಡಿದ್ದಾರೆ ಹಾಡು ಬರೆದಿದ್ದಾರೆ ಎಲ್ಲ ತರಹದ ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ಅಧಿಕಾರದಲ್ಲಿರೋರ ಬಗ್ಗೆ ಅಧಿಕಾರದಲ್ಲಿ ಇಲ್ಲದವರ ಬಗ್ಗೆ ಗುರುಗಳ ಬಗ್ಗೆ ಶಿಷ್ಯರ ಬಗ್ಗೆ ಅವರ ಕಾಲದಲ್ಲಿರುವ ಎಲ್ಲ ತರಹದ ದಾಖಲೆಗಳನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ ಅದೆಲ್ಲ ನೀತಿ ಅವರು ಒಂದು ಕಡೆ ಚಿಕ್ಕ ಮಕ್ಕಳು ಅಳುತಾರೆ ಹೋಗೋ ದಾಸಯ್ಯ ಇಕ್ಕ ಇಕ್ಕಲಾರೆ ಕೈಯಂಜಲು ಅಂತ ಒಂದು ಹಾಡಿದೆ ಅದರಲ್ಲಿ ಮನೆಗೊಬ್ಬ ಹರಿದಾಸ ಬಂದ್ರೆ ಏನೆಲ್ಲ ನೆಪ ಹೇಳ್ತಾರೆ ಅಂತ ಅದರಲ್ಲಿ ಸುಂದರವಾದ ವಿವರಣೆ ಆಮೇಲೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ ಒಂದು ಪದ್ಯ ಇದೆ ಅದು ಅದು ಜನರ ಅಸಂಗತವಾದ ಮನೋಭಾವನೆಯನ್ನ ಅಸಂಗತವಾದ ಕ್ರಿಯೆಯನ್ನ ಹೇಳುತ್ತೆ ಅಷ್ಟೆ ಏಡಿ ಮದ್ದಳೆ ಬಡಿಯುದ ಕಂಡೆ ಬೆಕ್ಕು ಭಕ್ಕರಿ ಮಾಡುದ ಕಂಡೆ ಅಂತ ಅದು ಜಗತ್ತಿನಲ್ಲಿ ಜನ ಏನೋ ಅನ್ಕೊಳ್ತಾ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ಅನ್ಕೊಳ್ಳೋದಕ್ಕೂ ಮಾಡೋದಕ್ಕೂ ಒಂದಕ್ಕೊಂದಕ್ಕೆ ಲಿಂಕೇ ಇಲ್ಲ ಅಂತ ಅದರ ಅರ್ಥ ಅಷ್ಟೇ ಅದ್ರ ಅರ್ಥ ಬೆಕ್ಕು ಬಕ್ರಿಯನ್ನ ತಟ್ಟಲಿಕ್ಕೆ ಆಗಲ್ಲ ಅಷ್ಟು ಶಕ್ತಿ ಅಷ್ಟಲ್ಲ ಆದ್ರೆ ತಟ್ಟೋದನ್ನ ಅದು ಅನ್ಕೊಳ್ತಾ ಇರತ್ತ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಏಡಿ ಮದ್ದಳ ಮದ್ದಳೆ ಬಳೆಯು ಕಂಡೆ ಏಡಿ ಏನಿದೆ ಅದು ಹಿಂಗೆ ಓಡಾಡತ್ತೆ ಅದು ಸುಮಧುರವಾದ ಸಂಗೀತ ಹೊರಡಿಸ್ಬೇಕು ಅಂತ ಇರಲ್ಲ ಸುಮ್ಮನೆ ಓಡದ ಓಡಾಡಿದಾಗ ಸದ್ದಾಗತ್ತೆ ಮದ್ದಳೆಯಲ್ಲಿ ಆ ತರಹ ಇಂಟೆನ್ಷನ್ ಇಲ್ಲದೆ ನಾವು ಮಾಡುವ ಕೆಲಸಗಳನ್ನು ಅವರವತ್ತು ತಮಾಷೆ ಮಾಡಿದ್ದು ಪುರಂದರದಾಸರು ಆದರೆ ಈಗ ಪಂಡಿತರು ಕೊಟ್ಟರೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಮಿಥ್ಯಾತ್ವನುಮಾನ ಖಂಡನ ವ್ಯಾಖ್ಯಾನ ಅಂತಾರೆ ಪುರಂದರದಾಸರು ಬಂದಿದ್ರೆ ಗ್ಯಾರಂಟಿ ಹೆದರಿ ನಡುಗಿ ಅಯ್ಯೋ ನನ್ನ ಪದ್ಯಕ್ಕೆ ಈ ರೀತಿಯೆಲ್ಲ ಅರ್ಥ ಉಂಟಾ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ಲಿರೋದೇ ಅಷ್ಟು ಅದು ಅದಕ್ಕೊಂದು ಮಿತಿ ಉಂಟು ನಾನು ನಮ್ಮ ಗುರುಗಳಿಗೆ ಹೇಳ್ತಾ ಇದ್ದೆ ಅವರು ವಿಷ್ಣು ತತ್ವ ನಿರ್ಣಯವನ್ನು ತಾತ್ಪರ್ಯ ನಿರ್ಣಯವನ್ನು ಬರೆದಾಗ ನೋಡಿ ಆಚಾರ್ಯರೇ ನೀವು ಸತ್ತು ಮುನ್ನೂರು ವರ್ಷ ಆದಮೇಲೆ ಅಪರೋಕ್ಷ ಜ್ಞಾನಿಗಳಾಗ್ತೀರಾ ನಮ್ಮ ಜನದ ಕಣ್ಣಿನಲ್ಲಿ ಆಮೇಲೆ ನಿಮ್ಮ ಗ್ರಂಥಗಳನ್ನು ಓದ್ತಾರೆ ಬದುಕಿರುವಾಗ ಒಬ್ಬ ಜ್ಞಾನಿಯನ್ನ ಅವನ ವಿಚಾರಧಾರೆ ಬಹಳ ಚೆನ್ನಾಗಿದ್ದರೆ ಅದನ್ನು ಒಪ್ಪಿಕೊಳ್ಳಬೇಕು ಅಂತನ್ನುವ ಬೇಸಿಕ್ ಸೆನ್ಸು ಇವ್ರಿಗೆಲ್ಲ ಇಲ್ಲ ನೀವು ಸಂಸ್ಕೃತದಲ್ಲಿ ಬರೀತೀರ ನೀವು ದೇವರಿಗಾಗಿ ಬರೆಯೋದು ಅನ್ನೋದು ಗೊತ್ತು ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ದಿದ್ದ ಹಾಗೆ ಆಚಾರ್ಯರು ನನ್ನ ಬೆನ್ನು ತಟ್ಟಿದರೆ ಸಾಕು ಈ ಸಂಸ್ಕೃತ ಬಂದವರು ಯಾರು ಕೂಡ ಓದೋಲ್ಲ ಈಗ ನಾನು ಯಾರಿಗೆ ಪಾಠ ಮಾಡ್ತಾ ಇದ್ದೇನೆ ಯಾರು ಸಹೃದಯರೋ ಅವರಿಗೆ ಅದನ್ನು ಓದಿ 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 ಹೇಳ್ತಾ ಇದ್ದೇನೆ ನಾನು ನನ್ನ ಉಸಿರಿರುವವರೆಗೆ ನಿಮ್ಮ ಗ್ರಂಥಗಳನ್ನು ನಾನು ಹೇಳ್ತೇನೆ ಅದನ್ನು ಕೇಳುವ ಸಹೃದಯರೇ ಬೇರೆ ಆದರೆ ಸಂಸ್ಕೃತ ಓದಿದವರು ಅಂತ ಅಂದುಕೊಂಡವರು ಅವರು ಓದ್ಲಿಕ್ಕೆ ಬರಲ್ಲ ಇದರಲ್ಲಿ ಎಷ್ಟು ಸ್ವಾರಸ್ಯ ಇದೆ ಅಂತ ಹೇಳಿ ಒಳಗಣ್ಣು ಇರುವವರಿಗೆ ಹೇಳಬಹುದು ಯಾರು ಹೊರಗಡೆ ಅಕಾಡೆಮಿಕ್ಕಾಗಿ ಓದಿರ್ತಾರೆ ಅವ್ರಿಗೆ ಆಗಲ್ಲ ಯಾಕೆಂದರೆ ನೀವು ಸತ್ ಮುನ್ನೂರು ವರ್ಷ ಆಗಬೇಕು ನೀವು ಅಪರೋಕ್ಷ ಜ್ಞಾನಿಗಳು ಅಂತ ನಿಮ್ಮನ್ನು ಅವ್ರಾಗಿ ಓದಲಿಕ್ಕೆ ಶುರು ಮಾಡ್ತಾರೆ ಆಗ ನಿಮ್ಮ ಅಭಿಪ್ರಾಯವನ್ನು ನೀವೇ ಹುಟ್ಟು ಬಂದು ಖಂಡನೆ ಮಾಡಿದ್ರೆ ನೀವು ಒಂದಂಥ ಮಸಿಗೆ ಹೋಗ್ತೀರಾ ಅಂತ ಅವರೇ ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಇದ್ದೆ ನಗ್ತಾ ಇದ್ರು ಗುರುಗಳು ಹೇಳಿದ್ದು ಯಾವ ಗ್ರಂಥ ಅದರ ಮಿತಿಯಷ್ಟು ಅದರ ಹಿನ್ನೆಲೆ ಏನು ಅದನ್ನು ನೋಡಿಕೊಂಡೇ ಮುಂದುವರಿಬೇಕು ಹಾಗೆ ಅದು ಈ ಸುಳ್ಳು ನಮ್ಮಲ್ಲಿಲ್ಲವಯ್ಯಾನೋ ಜನರ ಅಸಂಗತವಾದ ವರ್ತನೆಗಳ ವಿರುದ್ಧವೇ ವಿನಃ ವರ್ತನೆಗಳ ಬಣ್ಣನೆಯೇ ವಿನಃ ಅದಕ್ಕೆಲ್ಲ ಇನ್ನೇನೇನೋ ಅಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಇವರೆಲ್ಲ ಮಾಡಿದ್ದೇನು ವರ್ಣ ಮತ್ತೆ ಸ್ವಭಾವ ಎರಡರ ನಡುವಣ ಸಂಘರ್ಷ ವರ್ಣ ಒಂದು ರೀತಿ ಜಾತಿ ಒಂದು ರೀತಿ ವರ್ಣ ಬೇರೆ ಕಡೆ ಒಯ್ಯುತ್ತೆ ಜಾತಿ ಬೇರೆ ಕಡೆ ಇರುತ್ತೆ ಅದನ್ನೆಲ್ಲ ನಾವು ನೋಡಿಕೊಂಡು ಗುಣವನ್ನು ಗುರುತಿಸಿ ಒಬ್ಬರನ್ನ ಸ್ವೀಕಾರ ಮಾಡಬೇಕು ವಿನಃ ಮತ್ತೇನೂ ಅಲ್ಲ ಜಾತಿಯನ್ನ ಹಿಡ್ಕೊಂಡು ತಿರಸ್ಕಾರ ಮಾಡೋದು ಇಲ್ವೇ ಇಲ್ಲ ಆದರೆ ನಾವು ಆಚಾರ್ಯರು ಈ ರೀತಿಯಂತ ಆಚಾರನ ಚೆನ್ನಾಗಿ ನಾವು ಪೋರ್ಟ್ರೇನೇ ಮಾಡಿಲ್ಲ ಮಧ್ವಾಚಾರ್ಯರು ಹೇಗೆ ಅನ್ನೋದು ಹೇಳಲೇ ಇಲ್ಲ ನಾವು ಅವರೇ ಇದನ್ನೆಲ್ಲ ಹೇಳಿದ್ದು ಹೀಗಾಗಿ ವರ್ಣ ಹಾಗೂ ಜಾತಿಯ ಸಂಘರ್ಷದಲ್ಲಿ ಗೆಲ್ಲೋದು ವರ್ಣ ಜಾತಿ ಅಲ್ಲ ಅದಕ್ಕೆ ಸ್ಪಷ್ಟ ದೃಷ್ಟ ಅಂತ ಈ ಘಟನೆ ಯಾಕೆ ಹೇಳಿದೆ ಅಂದ್ರೆ ಈ ರುಚಿಕನಿಗೆ ಗಾದಿ ಮಗಳನ್ನು ಕೊಡ್ಲಿಕ್ಕೆ ಒಪ್ಪಲಿಲ್ಲ ಕಾರಣ ಏನು ಸುಖವಾಗಿ ಬೆಳೆದ ಮಗಳು ಈ ಬ್ರಾಹ್ಮಣನ ಕೊಟ್ಟರೆ ಬರೇ ತಪಸ್ಸು ಅಂತ ದುಃಖ ಪಡಬೇಕಾಗತ್ತೆ ಅಂತ ಅದಕ್ಕೆ ಒಲ್ಲೇನ ವೈದಿಕ ಗಂಡನ್ನ ಅಂತ ಪುರಂದರದಾಸರು ಅದನ್ನು ಹೇಳಿದ್ದಾರೆ ಗಾದಿಗೂ ಅದೇ ಇತ್ತು ಕೊಡ್ಲಿಲ್ಲ ಅವನು ಕಡೆಗೆ ಇಲ್ಲ ಅಂದ್ರೆ ಶಾಪ ಕೊಡ್ತಾನೆ ಈ ಬ್ರಾಹ್ಮಣ ಅದಕ್ಕೆ ಬೇಡ ಏನು ಒಂದು ಷರತ್ತಿದೆ ಇದೆ ಒಂದು ಕಿವಿ ಕಪ್ಪಾಗಿರುವ ಹತ್ತು ಸಾವಿರ ಬಿಳಿ ತಂದು ತಂದುಕೊಡಬೇಕು ಅಂತ ಷರತ್ತು ಇಟ್ಟ ಸರಿ ಅವನು ವರುಣನ ಹತ್ರ ಹೋದ ಆ ವರುಣ ಕೊಟ್ಟ ವರುಣ ಕೊಟ್ಟಾಗ ಹತ್ತು ಸಾವಿರ ಬಿಳಿ ಕುದುರೆ ಮೈ ಇಡೀ ಬಿಳಿಯಾಗಿದೆ ಒಂದು ಕಿವಿ ಮಾತ್ರ ಕಪ್ಪಾಗಿ ಇದೆ ಆ ತರಹದ ಕುದುರೆ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಅಸಂಭಾವಿತವಾದ ಪದಾರ್ಥಗಳನ್ನು ಕಲೆ ಹಾಕಲಿಕ್ಕೆ ಹೇಳಿದ್ದು ಕಲೆ ಹಾಕಿದ ಅನಿವಾರ್ಯ ಕೊಡಲೇಬೇಕಾಯಿತು ಹಾಗೆ ಬ್ರಾಹ್ಮಣ ಗಂಡ ಕ್ಷತ್ರಿಯ ಹೆಣ್ಣು ಇಬ್ಬರು ಮದುವೆ ಆದರು ಅವರಿಗೆ ಹುಟ್ಟಿದ ಮಗ ಬ್ರಾಹ್ಮಣನೇ ಆಗಬೇಕಿತ್ತು ಪೋಸ್ಟ್ಪೋನ್ ಆಯ್ತು ಬಿಡಿ ಮೊಮ್ಮಗ ಕ್ಷತ್ರಿಯ ಹಾಗೆ ಆದ ಇದೆಲ್ಲ ಏನು ತೋರಿಸತ್ತೆ ಅಂತಂದ್ರೆ ಈ ಜೆನೆಟಿಕ್ಸು ಆಮೇಲೆ ಎನ್ವಿರಾನ್ಮೆಂಟಲ್ ಫೋರ್ಸ್ ಮತ್ತೆ ನ್ಯಾಚುರಲ್ ಫೋರ್ಸ್ ಇವು ಮೂರು ಜಗತ್ತಿನಲ್ಲಿ ಆಕರ್ಷಕ ವಿಕರ್ಷಕವಾಗಿ ಕೆಲಸ ಮಾಡುತ್ತವೆ ಅದರಿಂದಲೇ ಜಗತ್ತು ಇಷ್ಟು ಸ್ವಾರಸ್ಯವಾಗಿ ಇರೋದು ಇಲ್ಲಾಂದ್ರೆ ಜಗತ್ತು ಇಷ್ಟು ನಿಗೂಢವಾಗಿ ಹಾಕಿರುತ್ತೆ ಮೊನೋಟೊನಸ್ ಆಗಿ ಹಾಕಿಲ್ಲ ಅಂದರೆ ಈ ಮೂರರ ವಿಚಿತ್ರವಾದ ಕಾಂಬಿನೇಷನ್ನು ಅದಕ್ಕೆ ಜಗತ್ತು ಅಷ್ಟೊಂದು ಅಚ್ಚರಿ ಇಲ್ಲಿ ಆಗಿದ್ದ ಹಾಗೆ ಆ ಎಲ್ಲ ಇದರಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡಿದ್ರು ಆ ರೀತಿ ತರ್ಕೊಳ್ತಾ ಹೋಗುತ್ತೆ ಯಾವುದೇ ಕಥೆ ಬಹಳ ಸರಳವಾಗಿ ಇರುತ್ತೆ ಆದರೂ ಎಷ್ಟೂ ಬೇರೆ ಬೇರೆ ಆಯಾಮಗಳನ್ನು ನೋಡಬಹುದಾಗತ್ತೆ ಅದು ವೇದವ್ಯಾಸರ ಸ್ಟೈಲ್ ಅಷ್ಟೇ ಅಲ್ಲ ಎಲ್ಲ ವೇದವ್ಯಾಸರ ವಾಲ್ಮೀಕಿಗಳ ಸ್ಟೈಲು ಅದನ್ನು ಎಲ್ಲ ಶ್ರೇಷ್ಠರಾದ ಜ್ಞಾನಿಗಳು ಆ ರೀತಿ ಸಹಜವಾಗಿರುತ್ತೆ ಹೊಸ ಸಂಗತಿಗಳನ್ನು ಹೇಳುತ್ತೆ ಹೊಸ ಆಯಾಮಗಳನ್ನು ಹೇಳುತ್ತೆ ಕಠಿಣವಾಗಿರೋದಲ್ಲ ಕಥೆಯಾಗಲಿ ಭಾಷೆ ಆಗಲಿ ಸರಳವಾಗಿರಬೇಕು ಬಹಳ ಆಯಾಮ ಇರಬೇಕು ಹಾಗೆ ಇದು ವಕಾಲೇತು ಕೃತವೀರ್ಯಾತ್ಮಜೋ ಬಲಿ ಅರ್ಜುನೋ ನಾಮ ತೇಜಸ್ವಿ ಕ್ಷತ್ರಿಯೋ ಹೈ ಹಯಾನ್ವಯ ಇದೇ ಸಮಯದಲ್ಲಿ ಕೃತವೀರ್ಯನ ಮಗ ಅರ್ಜುನ ಅಂತ ಹೈಹಯ ಕುಲದಲ್ಲಿ ಹುಟ್ಟಿದ ಕ್ಷತ್ರಿಯ ಇದ್ದ ದತ್ತಾತ್ರೇಯ ಪ್ರಸಾದೇನ ರಾಜ ಬಾಹುತಹಸ್ರವಾನ್ ಅಜಯತ್ ಪೃಥಿವೀಂ ತರವಾಂ ಪರ್ವತಾಂ ದತ್ತಾತ್ರೇಯ ನಾಮಕ ಪರಮಾತ್ಮನ ಅನುಗ್ರಹದಿಂದ ಸಾವಿರ ತೋಳುಗಳನ್ನು ಹೊಂದಿದ್ದ ಏಳು ನಡಗಡ್ಡಗಳ ಏಳು ಮಲೆಗಳನ್ನು ಹೊಂದಿರುವ ಇಡೀ ಪೊಡವೆಯನ್ನು ಗೆದ್ದಿದ್ದ ಭೇಟಿ ಭೇಟಿಯಾದರು ಪರಶುರಾಮ ಮತ್ತು ಅರ್ಜುನನಿಗೆ ಭೇಟಿ ಆಯಿತು ಅಲ್ಲಿ ಸಂಘರ್ಷ ಶುರು ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಿಸೋಣ ಕೃಷ್ಣಾರ್ಪಣ ಮಸ್ತ